नमस्कार संजय समाचार के स्वागत नानु रम्या। राष्ट्रीय हेदारियनु निर्मिसुवा मूल उद्देश्यवे सुगम संचारक्कागी। आदरे इत्तीचिन दिनगळल्लि राष्ट्रीय हेदारियल्लि दिनदिंद दिनक्के अपघातगळ संख्ये हेच्चागता इदे। अपघातगळिगे कारणगळेनु, रस्तेगळल्लिरो न्यूनतेगळेनु, अपघातगळ संख्ये कडिमे माडबेकंद्रे यावेल्ल क्रम वहिसबेकु, इदक्के संबंधपट्ट अधिकारिगळु तुमकूरिन राष्ट्रीय हेदारियल्लि परिशीलने नडेसिद्दारे। ई कुरितंते ओंदु ब्रेकिंग लभ्यवागुत्तिदे, बन्नि नोडोण। ಅಪಘಾತಗಳ ಸಂಖ್ಯೆ ಹೆಚ್ಚಾದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿಗಳ ಪರಿಶೀಲನೆಗೆ ಮುಂದಾದ ಅಲೋಕ್ ಕುಮಾರ್, ಸಂಚಾರ ಮತ್ತು ಸುರಕ್ಷತಾ ಪ್ರಾಧಿಕಾರದ ಎಡಿಜಿಪಿ ಅಲೋಕ್ ಕುಮಾರ್, ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ 48 ರಲ್ಲಿ ಪರಿಶೀಲನೆ ನಡೆಸುತ್ತಿರೋ ಅಲೋಕ್ ಕುಮಾರ್, ತುಮಕೂರಿನ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 48 ರಲ್ಲಿ ಪರಿಶೀಲನೆ, ಕ್ಯಾತಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕಹಳ್ಳಿ ಬಳಿ ಪರಿಶೀಲನೆ ನಡೆಸಿದ ಅಲೋಕ್ ಕುಮಾರ್, ಚಿಕ್ಕಹಳ್ಳಿಯಿಂದ ಶಿರಾವರೆಗೂ ಪರಿಶೀಲನೆ ನಡೆಸುತ್ತಿರುವ ಅಲೋಕ್ ಕುಮಾರ್, ಇತ್ತೀಚಿನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾದ ಹಿನ್ನೆಲೆ ಪರಿಶೀಲನೆ ನಡೆಸುತ್ತಿದ್ದಾರೆ। ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಸಾಕಷ್ಟು ಅಪಘಾತ ವಿಚಾರ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿತ್ತು। ಇತ್ತೀಚೆಗೆ ಮೈಸೂರು ದಶಪಥ ರಸ್ತೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡಿದ್ದ ಅಲೋಕ್ ಕುಮಾರ್, ಅಲೋಕ್ ಕುಮಾರ್ಗೆ ಮಾಹಿತಿ ನೀಡಿರೋ ಕೇಂದ್ರ ವಲಯ ಐಜಿಪಿ ರವಿಕಾಂತೇಗೌಡ, ಎಸ್ಪಿ ರಾಹುಲ್ ಕುಮಾರ್ ಶಹಪೂರ್ವಾಡ್ ಜೊತೆ ಎಎಸ್ಪಿ ಮರಿಯಪ್ಪ ಕೂಡ ಪರಿಶೀಲನೆಯಲ್ಲಿ ಭಾಗಿಯಾಗಿದ್ದಾರೆ। ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾದ ಹಿನ್ನೆಲೆ ಸುರಕ್ಷತಾ ಪ್ರಾಧಿಕಾರ ಎಡಿಜಿಪಿ ಅಲೋಕ್ ಕುಮಾರ್ ಪರಿಶೀಲನೆಯನ್ನ ನಡೆಸಿದ್ದಾರೆ। ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟೇ ಸುರಕ್ಷತೆಯಿಂದ ಕಾಪಾಡಿದರೂ ಕೂಡ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ। ಅಪಘಾತಗಳು ಕಡಿಮೆ ಆಗಬೇಕಂದ್ರೆ ಯಾವೆಲ್ಲ ಒಂದು ಕ್ರಮವನ್ನ ವಹಿಸಬೇಕು, ಹಾಗಾದ್ರೆ ರಸ್ತೆಗಳಲ್ಲಿರೋ ನ್ಯೂನತೆಗಳೇನು, ಯಾವ ನ್ಯೂನತೆಯಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ? ಇತ್ತೀಚಿನ ದಿನಗಳಲ್ಲಿ ದಶಪಥ ಹೆದ್ದಾರಿಯಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತಿತ್ತು, ಇದರ ಬಗ್ಗೆ ಒಂದು ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು। ಏನೆಲ್ಲ ಕಾರಣಗಳಿವೆ ಅಪಘಾತವೊಂದು ಸಂಭವಿಸೋಕೆ, ಏನೆಲ್ಲ ನ್ಯೂನತೆಗಳಿದೆ ರಸ್ತೆಯಲ್ಲಿ, ಯಾಕೆ ಇಷ್ಟೊಂದು ಅಪಘಾತಗಳು ಆಗ್ತಾ ಇದೆ, ಯಾವೆಲ್ಲ ಕ್ರಮವನ್ನ ವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಎಸ್ಪಿ ರಾಹುಲ್ ಕುಮಾರ್ ಶಹಪೂರ್ ವಾರ್ಡ್ ಮತ್ತು ಎಎಸ್ಪಿ ಮರಿಯಪ್ಪ ಜೊತೆಗೆ ಅಲೋಕ್ ಕುಮಾರ್ ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ। ಇನ್ನು ತುಮಕೂರಿನ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 48 ರಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ। ಕ್ಯಾತಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕಹಳ್ಳಿ ಬಳಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ। ಚಿಕ್ಕಹಳ್ಳಿಯಿಂದ ಶಿರಾವರೆಗೂ ಪರಿಶೀಲನೆ ನಡೆಸುತ್ತಿರುವ ಅಲೋಕ್ ಕುಮಾರ್, ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ। ಮನೆಗಳಲ್ಲಿ ವಾಹನಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತಾ ಇದೆ ಅಷ್ಟೇ ಸುರಕ್ಷತೆಯನ್ನು ನಾವು ಕೈಗೊಂಡಿರಬೇಕು। ಅದು ಒಂದು ರಾಷ್ಟ್ರೀಯ ಹೆದ್ದಾರಿ ನಿಯಮಗಳಾಗಲಿ ಅಥವಾ ಪಾಲಿಸದೇ ಇರೋ ಕಾರಣಕ್ಕಾಗಿ ಅಪಘಾತ ಹೆಚ್ಚಾಗ್ತಾ ಇರಬಹುದು, ಒಂದು ವಾಹನ ಸವಾರರ ತಪ್ಪು ಕೂಡ ಇದ್ದರೂ ಒಂದಷ್ಟು ಹೆದ್ದಾರಿಗಳಲ್ಲಿ ನ್ಯೂನತೆಗಳಿರುತ್ತೆ, ಒಂದು ಹಂಪಿಂದ ಇರ್ಬೋದು ಅಥವಾ ಡಿವೈಡರ್ಗಳೇನಿರುತ್ತೆ ಅದರಿಂದ ಇರ್ಬೋದು ಅಥವಾ ಬೇರೆ ಬೇರೆ ರೀಸನ್ಸ್ಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇರ್ಬೋದು। ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಕಾರಣ ಇದು ರಾಷ್ಟ್ರಮಟ್ಟದಲ್ಲಿ ಕೂಡ ಸುದ್ದಿ ಆಗಿತ್ತು। ದಶಪಥ ಹೆದ್ದಾರಿ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಗೊತ್ತೇ ಇರುತ್ತೆ, ಎಷ್ಟು ವೆಹಿಕಲ್ಸ್ ದಿನದಿಂದ ದಿನಕ್ಕೆ ಓಡಾಡ್ತಾ ಇರುತ್ತೆ, ದಿನೇ ದಿನ ಎಷ್ಟು ಟ್ರಾಫಿಕ್ ಅಂತ ಇರುತ್ತೆ, ಒಂದು ಜನರ ತಪ್ಪಿಂದ ಇರ್ಬೋದು ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಗೊಂಡಿರೋ ಒಂದು ನಿರ್ಣಯದಿಂದ ಇರ್ಬೋದು, ಯಾವೆಲ್ಲ ಒಂದು ಅಪಘಾತ ಸಂಭವಿಸ್ತಾ ಇರುತ್ತೆ, ಯಾವೆಲ್ಲ ಒಂದು ಅಪಘಾತ ಸಂಭವಿಸ್ತಾ ಇದೆ, ಒಂದು ಅಪಘಾತ ಸಂಭವಿಸಿದ ಸಮಯದಲ್ಲಿ ಬಂದು ಯಾರೋ ಒಂದು ಏನೋ ಹೇಳ್ಬೋದು ಅಥವಾ ಆಶ್ವಾಸನೆಯನ್ನ ಕೊಡ್ಬೋದು ಅಷ್ಟೇ, ನಾವು ಇಲ್ಲ ಇಲ್ಲಿ ಏನಾಗಿದೆ ಅದಕ್ಕೆ ನಾವು ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ಬೋದು। ಆದ್ರೆ ದಿನದಿಂದ ದಿನಕ್ಕೆ ಇದೇ ಹೆಚ್ಚಾಗ್ತಾ ಇದೆ, ನಿಂತೇ ಇಲ್ಲ ಅಂತ ಅನ್ನೋ ಕಾರಣಕ್ಕೆ
ರಾಷ್ಟ್ರೀಯ ಹೆದ್ದಾರಿ ಸುರಕ್ಷತಾ ಪ್ರಾಧಿಕಾರ ಎಡಿಜಿಪಿ ಅಲೋಕ್ ಕುಮಾರ್ ಇದಕ್ಕೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ 48 ರಲ್ಲಿ ಪರಿಶೀಲನೆ ನಡೆಸುತ್ತಿರೋ ಅಲೋಕ್ ಕುಮಾರ್ ಜೊತೆಯಲ್ಲಿ ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಮತ್ತು ಎಎಸ್ಪಿ ಮರಿಯಪ್ಪ ಕೂಡ ಭಾಗಿಯಾಗಿದ್ದಾರೆ. ಇದಕ್ಕೆಲ್ಲ ಏನೆಲ್ಲ ರೀಸನ್ಸ್ ಅಂತ ಅನ್ಬಿಟ್ಟು ಕೂಡ ಕಲೆ ಆಗ್ತಾ ಇದ್ದಾರೆ. ಅಲೋಕ್ ಕುಮಾರ್ ಗೆ ಮಾಹಿತಿ ನೀಡೋದಕ್ಕೆ ಅಂತಾನೆ ಕೇಂದ್ರ ವಲಯ ಐಜಿಪಿ ರವಿಕಾಂತಿ ಗೌಡ ಕೂಡ ಅವರ ಜೊತೆನಲ್ಲೇ ಇದ್ದಾರೆ. ಇತ್ತೀಚೆಗೆ ಮೈಸೂರು ದಶಪಥ ರಸ್ತೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡಿದ್ದ ಅಲೋಕ್ ಕುಮಾರ್ ರಸ್ತೆನ ಪರಿಶೀಲನೆ ನಡೆಸಿ ಏನೆಲ್ಲ ಕ್ರಮ ಮುಂದೆ ಏನೆಲ್ಲ ಕಾಮಗಾರಿ ಆಗಬೇಕು ಮತ್ತೆ ಏನು ಅಪಘಾತಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಒಂದು ಮಾಹಿತಿಯನ್ನ ಕಲೆ ಹಾಕಿ ಕ್ರಮವನ್ನ ಕೈಗೊಂಡಿದ್ರು. ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಸಾಕಷ್ಟು ಅಪಘಾತ ವಿಚಾರ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗಿತ್ತು. ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗಿದೆ ಅಂತ ಅಂದ್ರೆ ಎಷ್ಟು ದಿನದಿಂದ ದಿನಕ್ಕೆ ಅಪಘಾತಗಳು ಸಂಭವಿಸುತ್ತಿದೆ ಅನ್ನೋದು ನಾವು ನೋಡಬೇಕು. ಬರೇ ಇವತ್ತು ಬಂದು ಏನು ಅವರು ಪರಿಶೀಲನೆಯನ್ನ ನಡೆಸೋಗಿದ್ದಾರೆ ಅದು ಮಾತ್ರ ಆಗಬಾರದು. ಮುಂದಿನ ದಿನಗಳಲ್ಲಿ ಅಲ್ಲಿ ಏನೆಲ್ಲ ನ್ಯೂನತೆ ಇದೆ ಅದನ್ನೆಲ್ಲ ಯಾವ ರೀತಿಯಾಗಿ ಒಂದು ಸರಿಪಡಿಸಬೇಕು ಅನ್ನೋದು ಕೂಡ ಅವರು ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು. इन्हें इन्हें बड़ी रखी इन्हें बड़ी जिले में क्या नाक बोल रहे हैं आप लोग.